ಸುವಿಚಾರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಹನುಮಂತ ದೇಶಕುಲಕರ್ಣಿ. ವೇದ ಪುರಾಣಗಳಲ್ಲಿ ಹಿಂದೂ ಎಂಬ ಶಬ್ದವನ್ನು ದೇಶೀಯರೇ ನೀಡಿದ್ದು ಎನ್ನುವುದಕ್ಕೆ ಸಾಕಷ್ಟು ಆಧಾರಗಳು ನಮ್ಮಲ್ಲಿ ಲಭ್ಯವಿವೆ. ಹಿಂದೂ ಶಬ್ದದ ಉಲ್ಲೇಖ ನಮ್ಮ ವೇದ ಪುರಾಣ ಶಾಸ್ತ್ರಗಳಲ್ಲಿಲ್ಲವೇ? ಇದು ನಿಜವೇ ಎಂಬ ಅನುಮಾನಗಳು ಸಂಶಯಗಳನ್ನು ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಹಿಂದೂ ಎಂಬ ಪದ ಅರಬಿ ಭಾಷೆಯದ್ದಲ್ಲ, ಇರಾನಿನ ಕೊಡುಗೆಯಲ್ಲ. ಇರಾನಿಗಳು ಮುಸ್ಲಿಮರು ಭಾರತಕ್ಕೆ ಬರುವ ಮುನ್ನವೇ ಹಿಂದೂ ಎಂಬ ಶಬ್ದ ಬಳಕೆಯಲ್ಲಿತ್ತು. ಸನಾತನ ಧರ್ಮದ ಅನುಯಾಯಿಗಳನ್ನು ಹಿಂದೂಗಳೆಂದೇ ಕರೆಯುತ್ತೇವೆ. ಮೇರುತಂತ್ರ ಶೈವ ದರ್ಶನಕ್ಕೆ ಸಂಬಂಧಿಸಿದ ಗ್ರಂಥದಲ್ಲಿ ಹಿನಂಚ ದುಶ್ಯತ್ತೇವ ಹಿಂದೂರಿತುಚ್ಛತೆ ಎಂಬ ಶಬ್ದದ ಉಲ್ಲೇಖವಿದೆ. ಅಂದರೆ ಯಾರು ಅಜ್ಞಾನತೆ ಹಾಗೂ ಹೀನತೆಯನ್ನು ತ್ಯಾಗ ಮಾಡಿದ್ದಾರೋ ಅವರು ಹಿಂದೂಗಳು. ಇದೇ ವಾಕ್ಯವನ್ನು ಶಬ್ದ ಕಲ್ಪದ್ರುಮ ಎಂಬ ಗ್ರಂಥದಲ್ಲಿಯೂ ಕಾಣಬಹುದು. ಪಾರಿಜಾತ ಹರಣ ಎಂಬ ಗ್ರಂಥದಲ್ಲಿಯೂ ಸಹ ಹಿಂದೂ ಶಬ್ದದ ಉಲ್ಲೇಖವಿದೆ. ಹಿನಸ್ತಿ ತಪಸ್ಸಾ ಪಾಪಾಂ ದೈಹಿಕಾಂ ದುಷ್ಟಮಾನಸಾನ್ ಹೇತಿಭಿಹಿ ಶತ್ರುವರ್ಗಂ ಚಸ ಹಿಂದೂರಭಿಧೀಯತೆ. ಮಾಧವ ದಿಗ್ವಿಜಯ ಎಂಬ ಗ್ರಂಥದಲ್ಲೂ ಸಹ ಹಿಂದೂ ಶಬ್ದವನ್ನು ಕಾಣಬಹುದು. ಓಂಕಾರ ಮೂಲ ಮಂತ್ರಾಢ್ಯ ಪುನರ್ಜನ್ಮ ದೃಢಾಶಯ ಗೋಭಕ್ತೋ ಭಾರತ ಗುರು ಹಿಂದೂ ಹಿಂಸನ ದೂಷಕಃ. ಅಂದರೆ ಓಂಕಾರ ಮೂಲ ಮಂತ್ರವನ್ನು ಹೊಂದಿರುವ, ಕರ್ಮದ ಮೇಲೆ ವಿಶ್ವಾಸವಿರುವ, ಪುನರ್ಜನ್ಮದ ನಂಬಿಕೆ ಇರುವ, ಗೋಭಕ್ತರಾಗಿರುವಂತಹ, ಪಾಪ ಕರ್ಮಗಳನ್ನು ದೂರವೇ ಇರಿಸುವವರೇ ಹಿಂದೂಗಳು ಎಂದು ಉಲ್ಲೇಖಿಸಲಾಗಿದೆ. ಋಗ್ವೇದದಲ್ಲಿ ಇವ ಹಿಂದೂ ಎಂಬ ರಾಜನ ವರ್ಣನೆ ಇದೆ. ಆತ 46,000 ಗೋವುಗಳನ್ನು ದಾನ ಮಾಡಿದ್ದ. ಇವ ಹಿಂದೂ ಬಹಳ ಪರಾಕ್ರಮಿಯೂ ಆಗಿದ್ದನಂತೆ. ಆತನದು ಹಿಂದೂ ವಂಶವಾಗಿತ್ತು. ಇಲ್ಲಿಯೂ ಸಹ ಹಿಂದೂ ಎಂಬ ಶಬ್ದವನ್ನು ಕಾಣಬಹುದು. ಋಗ್ವೇದದಲ್ಲಿ ಸೈಂದವ ಎಂಬ ಋಷಿಯ ಉಲ್ಲೇಖವಿದೆ. ಅನಂತರ ಅದೇ ಋಷಿ ಹೈಂದಾವ ಹಿಂದವ ಎಂಬ ಹೆಸರಿನಿಂದ ಪ್ರಚಲಿತನಾಗಿದ್ದ. ಹಿಂದೂ ಶಬ್ದದ ಸಾಮೀಪ್ಯ ಪದ ಎನ್ನಬಹುದು. ಋಗ್ವೇದದ ಬೃಹಸ್ಪತಿ ಆಗಮದಲ್ಲಿ ಹಿಂದೂ ಪದವಿದೆ. ಹಿಮಾಲಯಂ ಸಮಾರಭ್ಯ ಯಾವತ್ತ ಹಿಂದೂ ಸರೋವರೇ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಇಂದು ಸರೋವರದವರೆಗಿನ ಸಾಕ್ಷಾತ್ ಭಗವಂತನೇ ನಿರ್ಮಿಸಿರುವ ಈ ದೇಶವನ್ನು ಹಿಂದೂಸ್ತಾನ ಎಂದು ಕರೆಯುತ್ತಾರೆ. ಈ ಎಲ್ಲ ಆಧಾರಗಳಿಂದ ಹಿಂದೂ ಅಥವಾ ಹಿಂದೂಸ್ತಾನ ಪರಕೀಯರು ನೀಡಿದ ಪದವಲ್ಲ, ನಮ್ಮ ಸನಾತನ ಸಂಸ್ಕೃತಿಯ ಪದಗಳೇ. ಸಂಶೋಧಿಸುತ್ತಾ ಹೋದರೆ ಇನ್ನೂ ಅನೇಕ ಆಧಾರಗಳು ಸಿಗಬಹುದು. ನಮ್ಮ ವೇದ ಶಾಸ್ತ್ರ ಪುರಾಣಗಳಲ್ಲಿ ಹಿಂದೂ ಪದ ಉಲ್ಲೇಖಿತವಾಗಿದೆ. ಆಧಾರವಿಲ್ಲದೆ ಮಾತನಾಡುವವರ ಅವಿವೇಕಿತನಕ್ಕೆ ನಾವೆಲ್ಲರೂ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಹಿಂದೂ ಶಬ್ದ ಸಿಂಧೂ ನದಿಯ ಅಪಭ್ರಂಶವೆಂದು ಇಂಡಸ್ ಅರ್ಥಾತ್ ಸಿಂಧೂರಿಂದ ಇಂಗ್ಲಿಷಿನ ಇಂಡಿಯಾ ಉತ್ಪನ್ನವಾಗಿದೆ ಎಂದು ಕೆಲ ಭಾಷಾಶಾಸ್ತ್ರಜ್ಞರ ಅಭಿಪ್ರಾಯ. ಹಿಂದೂ ಶಬ್ದ ಪಾರ್ಸಿ ಭಾಷೆಯ ಕೊಡುಗೆಯನ್ನೂರೂ ಇದ್ದಾರೆ. ಜೆಂದಾವೆಸ್ತ ವೇದಕಾಲೀನವಾದದ್ದು. ಪ್ರಾಚೀನ ಪಾರ್ಸಿ ಅಗ್ನಿಹೋತ್ರಿ ಮುನಿಗಳು ಆರ್ಯ ಜನಾಂಗದವರು. ಈ ಪಾರ್ಸಿಗಳೇ ಹಿಂದೂ ದೇಶವನ್ನು ಹಂದ್ ಎಂದು ಕರೆದರು. ಹಂದ್ ಎಂದರೆ ಕ್ರಮ, ಗೌರವ, ಶಕ್ತ ಮುಂದಾಗಿ. ಇದೇ ಹಳೆಯ ಒಡಂಬಡಿಕೆಯಲ್ಲಿ ರೂಪಾಂತರ ಹೊಂದಿದೆ. ತಾರಾಕ್ಲೂಸ್ ಎಂಬ ಗ್ರೀಕ್ ಗ್ರಂಥಕರ್ತ ಭಾರತದ ಪರಾಕ್ರಮ ಮತ್ತು ವಿಶ್ವಮಟ್ಟದಲ್ಲಿ ಅದಕ್ಕಿರುವ ಗೌರವವನ್ನು ನೋಡಿ ಯಹೂದಿ ಜನಾಂಗ ಈ ದೇಶವನ್ನು ಹಂದ್ ಎಂದು ಸಂಬೋಧಿಸಿದ್ದರೆಂದು ಬರೆದಿದ್ದಾನೆ. ಇದೇ ಹಿಂದೂಕುಶ್. ಕಾಳಿದಾಸನ ಕಾವ್ಯಗಳಲ್ಲೂ ಹಿಂದೂಕುಶ್ ಉಲ್ಲೇಖವಿದೆ. ಇದು ಮುಂದೆ ಅಪಭ್ರಂಶವಾಗಿ ಇಂಡಿಕಸ್ ಆಯಿತು. ಇಂಡಿಕಸ್ ಇಂಗ್ಲಿಷರ ಭಾಷೆಯಲ್ಲಿ ಇಂಡಿಯಾ ಆಗಿದೆ. ಜೆಂದಾವೆಸ್ತದ ಹಿಂದವ, ಹಿಬ್ರೂನ ಹಂದ್, ಗ್ರೀಕ್ನ ಹಂದ್ ಕೋಶ ಇಂಡಿಕಸ್ ಆಗಿ ಇಂಗ್ಲಿಷ್ನಲ್ಲಿ ಇಂಡಿಯಾ ಆಗಿ ಪರಿವರ್ತನೆಯಾಗಿದೆ ಎಂಬುದು ಇಲ್ಲಿ ಉಲ್ಲೇಖನೀಯ. ಪಾರಸದ ಜೆಂದಾವೆಸ್ತದ ಅನುಯಾಯಿಗಳಾದ ಅಗ್ನಿ ಪೂಜಕ ಆರ್ಯವಂಶದ ಪುಷ್ಟು ಜನಾಂಗದವರು ಹಂದ್ ಮತ್ತು ಹಿಂದ್ ಎಂಬ ಗುಣವಾಚಕ ಪುಲ್ಲಿಂಗ ಶಬ್ದದ ಮುಂದೆ ಉ ಯುಕ್ತ ಎಂಬರ್ಥದಲ್ಲಿ ಪ್ರತ್ಯಯ ಹಚ್ಚಿ ಹಿಂದೂ ಶಬ್ದಕ್ಕೆ ಕಾರಣೀಕರ್ತರಾದರು. ಪ್ರಾಚೀನ ಆರ್ಯರು ಹಿಂದೂಗಳ ಪಾವಿತ್ರ್ಯತೆ, ಗೌರವ, ವೈಭವ ನೋಡಿಯೇ ಈ ಪ್ರತ್ಯಯವನ್ನು ಪ್ರಯೋಗಿಸಿದ್ದು ಎನ್ನಲಾಗಿದೆ. ಒಂದು ಶಬ್ದ ಸೀಮಾತೀತವಾದದ್ದು. ಎಲ್ಲಿಯ ಭಾರತ, ಎಲ್ಲಿಯ ಪಾರ್ಸಿಗಳು, ಎಲ್ಲಿಯ ಗ್ರೀಕ್, ಎಲ್ಲಿಯ ಯಹೂದಿಗಳು? ಪ್ರಸಿದ್ಧ ಪ್ರಾಚೀನ ಪಾರ್ಸಿ ಲೇಖಕ ಜಾಕೋಲಿಯತ್ ತನ್ನ ಗ್ರಂಥದಲ್ಲಿ ಅಸಾಧಾರಣ ಶಕ್ತಿ ಮತ್ತು ವಿದ್ವತ್ತಿನ ಕಾರಣ ಪ್ರಾಚೀನ ಭರತ ವರ್ಷ ವಿಶ್ವದಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿತ್ತು ಎಂದು ಬರೆದಿದ್ದಾನೆ. ಹಿಂದೂ ಸನಾತನ ಶಬ್ದವಾದದ್ದು. ಇದರ ಕುರಿತು
ಕೆದಕ್ಕಿದಷ್ಟು ಮಾಹಿತಿಗಳು ದೊರಕುತ್ತವೆ. ಆದರೆ ಹಿಂದೂ ಶಬ್ದದ ಕುರಿತು ಅವಹೇಳನಕಾರಿ ಹೇಳುವವರಿಗೆ ಮಾತನಾಡುವವರಿಗೆ ಇನ್ನೂ ಸಾಕಷ್ಟು ಪುರಾವೆಗಳು ಇವೆ. ಇದು ತಕ್ಕ ಮಟ್ಟಿಗೆ ಅವರಿಗೆ ಅರ್ಥವಾಗಬಹುದೆಂದು ನಾನು ಇಲ್ಲಿ ಕೆಲ ಸಂಗತಿಗಳನ್ನು ಉಲ್ಲೇಖಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು.